ಅಧಿಕಾರಿಗಳಿಂದ ವರದಿ ತರಿಸಿಕೊಂಡು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಮನೆಯ ಮನುಷ್ಯನಿಗೂ ಕೂಡ ಹಣ ಪಾವತಿ ಮಾಡುವಂತಹ ಜವಾಬ್ದಾರಿ ತಗೊಳ್ತೇವೆ. ಚರ್ಚೆ ಇರುತ್ತೇನೆ ಅಂತ ಹೇಳಿದ್ರೆ, ನೀವು 1 ರೂಪಾಯಿ ಹಾಕಿದ್ದೀರಿ ಖಾತೆಗೆ ಅಂತೇಳಿ, ಆ ಖಾತೆ ಅವ್ರದ್ದು ಹೌದು ಅಂತ ದೃಢೀಕರಿಸಿಕೊಳ್ಳೋಸ್ಕರ ಮಾತ್ರ 1 ರೂಪಾಯಿ ಹಾಕುವ ರೂಢಿ ಇದೆ, ಅದನ್ನು ಕೂಡ ಸಮರ್ಪಕ ಮಾಡ್ತೇವೆ. ಅಲ್ಲ, ನಾನು ಹೇಳ್ತಿರೋದು 1 ರೂಪಾಯಿ ಒಮ್ಮೆ ಬಾರಿ ಹಾಕಿದ್ರೆ ಸಾಕು ಟೆಸ್ಟಿಂಗು, ಮೂರು ಬಾರಿ ಟೆಸ್ಟಿಂಗ್ ಆಗುತ್ತೆ, 3 ಸಲ 1 ರೂಪಾಯಿ ಬಂದಿದೆ ಅವ್ರಗಳಿಗೆ. ಹಾಗೇನಾದ್ರೂ 1 ರೂಪಾಯಿ 3 ಸರ್ತಿ ಬಂದದಿದ್ರೆ, ಮತ್ತು ನೈಜ ಖಾತೆ ಇದ್ರೆ ಅದಕ್ಕೆ ಹಣ ಹಾಕುವಂಥ ಕೆಲಸಗಳನ್ನು ಮಾಡ್ತೇವೆ. ಮತ್ತು ಅಗತ್ಯ ಇದ್ರೆ ಮನೆ ಸದಸ್ಯರ ಜೊತೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳನ್ನ ಕರೆದು ಮಾತಾಡಿ ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ. ನಲೀಬ್ ಅಹಮದ್, ನಿರಾಣಿ ಹನುಮಂತ್. ಸನ್ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ವಂದಿಸ್ತಾ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 153 ಸನ್ಮಾನ್ಯ ಕಂದಾಯ ಸಚಿವರನ್ನ ಕೇಳಿಕೆ ಬಯಸ್ತಾ ಇದ್ದೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ರಾಜ್ಯದಲ್ಲಿ ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಇದುವರೆಗೆ ಎಷ್ಟು ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ, ತಾಲೂಕು ಅವರ ವಿವರವನ್ನು ಕೇಳಿದಾಗ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಸದರಿ ಯೋಜನೆಯಲ್ಲಿ ಇಲ್ಲಿವರೆಗೆ ಎಷ್ಟು ಅರ್ಜಿಗಳನ್ನು ಬಂದಿದ್ದು, ಎಷ್ಟು ಅರ್ಜಿಗಳು ಇತ್ಯರ್ಥ ಆಗಿದ್ದಾವೆ, ಬಾಕಿ ಇರತಕ್ಕಂಥ ಅರ್ಜಿಗಳು ಎಷ್ಟು ಅಂತ ಕೇಳಿದಾಗ ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಉದಾಹರಣೆಗೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 8,967 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಒಟ್ಟು 8,389 ಅರ್ಜಿಗಳನ್ನು ವಿಲೇವಾರಿ ಆಗಿದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಉತ್ತರದಲ್ಲಿ ನೀಡಿದ್ದಾರೆ. ಇನ್ನೂ 578 ಅರ್ಜಿಗಳು ಬಾಕಿ ಇರುತ್ತವೆ. ಉಳಿದಿರ್ತಕ್ಕಂಥ ಅರ್ಜಿಗಳನ್ನು ಆದಷ್ಟು ಬೇಗನೆ ಇತ್ಯರ್ಥಪಡಿಸಬೇಕಂತೇಳಿ ಸನ್ಮಾನ್ಯ ಸಚಿವರಲ್ಲಿ ತಮ್ಮ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ನಮೂನೆ ಅನುಬಂಧ 1, ಅನುಬಂಧ 2 ಮತ್ತು ಅನುಬಂಧ 3 ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳಿಗೂ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳ ವಿಲೇವಾರಿಯಲ್ಲಿ ಕೂಡ ವ್ಯತ್ಯಾಸ ಭಾಳ ಕಾಣ್ತಾ ಇದೆ. ಸನ್ಮಾನ್ಯ ಸಚಿವರು ದಯವಿಟ್ಟು ಅದನ್ನು ಪರಿಶೀಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ನಮೂನೆ 3 ಬಾಗಲಕೋಟೆಯಲ್ಲಿ 1,217 ಅರ್ಜಿಗಳು ಬಂದಿದ್ದರೆ ಇನ್ನಿವರೆಗೂ ಕೂಡ ಯಾವುದೇ ಇತ್ಯರ್ಥ ಆಗಿರುವುದಿಲ್ಲ. ತಕ್ಷಣದಲ್ಲಿ ಅವನ್ನ ನ್ಯೂಸ್ ಫಸ್ಟ್.